ಇಂದು ಶುಕ್ರವಾರ 21/8/2020 ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಪರಿವರ್ತನಾ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಜೊತೆಗೆ ಚಿಕ್ಕಲ್ದಿನ್ಯ ಹಾಗೂ ಗುಟ್ಟುಗುದ್ದಿ ರೈತರ ಮುಖಾಂತರ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಎಂಕಣ್ಣಮರಡಿ ಶಾಸಕರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಶಹಬಂದರ್ ಗ್ರಾಮದಿಂದ ಗುಟ್ಟುಗುದ್ದಿ ಕೆರೆಯವರೆಗೆ ರಸ್ತೆ ಬಹಳಷ್ಟು ಹದಗೆಟ್ಟಿದ್ದು ಚಿಕ್ಕಲ್ದಿನ್ಯ ಹಾಗೂ ಗುಟ್ಟುಗುದ್ದಿ ಗ್ರಾಮದ ರೈತರಿಗೆ ದನಕರುಗಳಿಗೆ ಜನಸಾಮಾನ್ಯರಿಗೆ ಸಂಚರಿಸಲು ಮಾರ್ಕೆಟ್ಗೆ ತರಕಾರಿ ಒಯ್ಯಲು ಬಹಳಷ್ಟು ಕಷ್ಟಕರವಾಗುತ್ತಿತ್ತು. ಅದು ಮಳೆಗಾಲದ ಸಮಯದಲ್ಲಿ ರೈತರು ಜನಸಾಮಾನ್ಯರು ಸಂಚರಿಸಲು ತುಂಬಾ ನೋವು ಅನುಭವಿಸುತ್ತಿದ್ದೇವೆ ಎಂದು ರೈತರು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಂಡರು. ಮನವಿ ಸ್ವೀಕರಿಸಿ ಮಾತನಾಡಿದ ಮಾನ್ಯ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿ ರಸ್ತೆ ದುರಸ್ತಿ ಮಾಡಿಕೊಡುವ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಪರಿವರ್ತನಾ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ಎಸ್ ಮೂಕ್ನವರ್, ಚಿಕ್ಕಲ್ದಿನ್ನಿ ಹಾಗೂ ಗುಟ್ಟುಗುದ್ದಿ ಗ್ರಾಮದ ರೈತನಾದ ಬಸ್ನಾಯಕ್ ದಾಸ್, ಸತ್ಯಪ್ಪ ದಾಸ್, ಲಗ್ಮಪ್ಪ ಗೊರ್ಲಿ, ಸತ್ಯಪ್ಪ ಗೊರ್ಲಿ, ಮಾರುತಿ ಪಾಟೀಲ್, ಯಲ್ಲಪ್ಪ ಗೊರ್ಲಿ, ಬಸಪ್ಪ ಕಡ್ಲಿ ಮುಂತಾದವರು ರೈತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹೋಟೆಲ್ ಅಕ್ಕ ಕಾಂಗ್ರೆಸ್.